ಈ ಡೀಪ್ ಫೇಕ್ ತಂತ್ರಜ್ಞಾನ ತಂದಿಡಬಹುದಾದಂತಹ ಅಪಾಯಗಳ ಬಗ್ಗೆ ಕಳವಳ ಶುರುವಾಗಿ ಬಹಳ ಸಮಯಾನೇ ಆಗಿದೆ ಫೇಕ್ ನ್ಯೂಸ್ಗಳು ಫೇಕ್ ವಿಡಿಯೋಗಳು ಫೇಕ್ ಪೋಸ್ಟರ್ಗಳು ಫೇಕ್ ಆಡಿಯೋಗಳು ಮಾಡುವಂತಹ ರಾಜಾಂತ ಎಲ್ಲ ಮಾಡಿದ ಬೆನ್ನಿಗೆ ಈ ಡೀಪ್ ಫೇಕ್ ಕೂಡ ಬಂದು ದೊಡ್ಡ ಅಪಾಯವನ್ನ ತಂದಿಟ್ಟು ಕಾಲಾನೇ ಆಗಿದೆ ಈಗ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗತೊಡಗಿರೋದು ಸೆಲೆಬ್ರಿಟಿಗಳೆಲ್ಲ ಇದರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತಾ ಇರೋದು ಬಾಲಿವುಡ್ ನಟಿಯೊಬ್ಬರ ಡಿ ಫೇಕ್ ವಿಡಿಯೋ ವೈರಲ್ ಆಗಿರೋದ್ರಿಂದ ಯಾರ ಬಗ್ಗೆ ಆದರೂ ಕೂಡ ಈ ಫೇಕ್ ಅಥವಾ ಡಿ ಫೇಕ್ ಮಾಡಿದ್ರು ಅದು ಆತಂಕಕಾರಿ ಆಘಾತಕಾರಿ ಮತ್ತು ಖಂಡನೀಯ ಅದರಲ್ಲಿ ಎರಡು ಮಾತಿಲ್ಲ ಅಂತಹ ದುಷ್ಟತನದ ವಿರುದ್ಧ ಅತ್ಯಂತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಆದರೆ ಈ ಹಿಂದೆಯೂ ಫೇಕ್ ನ್ಯೂಸ್ ಫೇಕ್ ವಿಡಿಯೋಗಳ ಕಾರಣದಿಂದಾಗಿ ದೇಶದಲ್ಲಿ ಅನಾಹುತಗಳು ನಡೆದಾಗ ಅಮಾಯಕರ ಸಾವಿಗೂ ಅವು ಕಾರಣವಾಗಿದ್ದಾಗ ಇವ್ರು ಯಾರು ಯಾಕೆ ಅದರ ವಿರುದ್ಧ ಒಂದು ಸಲ್ಲು ಎತ್ತಿರಲಿಲ್ಲ ನಟಿಯೊಬ್ಬರ ವಿರುದ್ಧ ಡಿಫೇಕ್ ಮಾಡಲಾಗ್ತಾ ಇದೆ ಅನ್ನೋದು ಮತ್ತದನ್ನ ಏನು ಎತ್ತ ಅಂತ ಯೋಚಿಸದೆ ಫಾರ್ವರ್ಡ್ ಮಾಡ್ತಾ ಇನ್ನಷ್ಟು ಅನಾಹುತ ಸೃಷ್ಟಿಸುವುದು ಚಿಂತಿಸಲೇಬೇಕಾಗಿರುವಂತಹ ವಿಚಾರ ಇಂಥದ್ದೇ ಚಿಂತೆ ಕಳವಳ ಆಘಾತ ಹಿಂದೆ ಇಂಥದ್ದೇ ವಿದ್ಯಮಾನ ಬೇರೆಯವರ ಬದುಕಿನೊಂದಿಗೆ ಆಟವಾಡಿದ್ದಾಗಲೂ ವ್ಯಕ್ತ ಆಗ್ಬೇಕಿತ್ತಲ್ವೇ ಆದ್ರೆ ಆಗ್ಲೇ ಇಲ್ಲ ಇಂದು ಪರಿಸ್ಥಿತಿ ಇಲ್ಲಿಯವರೆಗೆ ತಲುಪುವ ಮೊದಲು ಈ ದೇಶದಲ್ಲಿ ಸುಳ್ ಸುದ್ದಿಗೆ ಫೇಕ್ ವಿಡಿಯೋ ಆಡಿಯೋ ಪೋಸ್ಟರ್ಗಳಿಗೆ ಅದೆಷ್ಟು ಎಷ್ಟು ಜೀವಗಳು ಬಲಿಯಾಗಿವೆ ಅದೆಷ್ಟು ಎಷ್ಟು ನಾಶ ನಷ್ಟವಾಗಿದೆ ಅನ್ನೋದು ಇವತ್ತು ಹುಯಿಲೆಬ್ಬಿಸ್ತಾ ಇರುವಂತಹ ಮಂದಿಗೆ ಗೊತ್ತಿಲ್ವೆ ಫೇಕ್ ನ್ಯೂಸ್ ಅನ್ನೇ ರಾಜಕೀಯ ಅಸ್ತ್ರವಾಗಿ ಅದೆಷ್ಟು ಎಷ್ಟು ಅಪಾಯಕಾರಿಯಾಗಿ ಬಳಸಲಾಗಿದೆ ಬಳಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಿಳಿದಿಲ್ವೆ ಅದಕ್ಕಾಗಿ ಕಿಂಚಿತ್ತಾದ್ರೂ ಅವರು ಸಂಕಟ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಫೇಕ್ ನ್ಯೂಸ್ ಹರಡಿನೇ ಅದೆಷ್ಟು ಗಲಭೆಗಳನ್ನ ಸೃಷ್ಟಿ ಮಾಡಲಾಗಿಲ್ಲ ಅದೆಷ್ಟು ಗುಂಪು ಹತ್ಯೆಗಳು ಗುಂಪು ಹಲ್ಲೆಗಳು ನಡೆದು ಹೋಗಿಲ್ಲ ಅದ್ ಎಷ್ಟು ಚುನಾವಣೆಗಳನ್ನ ಗೆಲ್ಲಲು ಸುಳ್ ಸುದ್ದಿಗಳನ್ನು ವಿಡಿಯೋ ಇತ್ಯಾದಿಗಳ ರೂಪದಲ್ಲಿ ಹರಡಿ ಕೋಲಾಹಲ ಎಬ್ಬಿಸಲಾಗಿಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಬಿಡಿ ಈ ದೇಶದ ಲಕ್ಷ ಲಕ್ಷ ಜನ ಓದುವಂತಹ ನೋಡುವಂಥ ದಿನಪತ್ರಿಕೆಗಳು ನ್ಯೂಸ್ ಚಾನೆಲ್ಗಳೇ ಫೇಕ್ ನ್ಯೂಸ್ಗಳನ್ನು ಬೇಕಾಬಿಟ್ಟಿ ಪ್ರಸಾರ ಮಾಡಿಲ್ವೆ ಸಮಯ ಸಂದರ್ಭವನ್ನ ನೋಡಿಕೊಂಡು ಇಲ್ಲಿನ ದೊಡ್ಡ ಪತ್ರಿಕೆಗಳು ನ್ಯೂಸ್ ಚಾನೆಲ್ಗಳು ಅತ್ಯಂತ ಆಘಾತಕಾರಿ ಫೇಕ್ ನ್ಯೂಸ್ ಅನ್ನು ಹರಡಿ ಜನರ ಮನಸ್ಸಲ್ಲಿ ದ್ವೇಷದ ವೆಷ ತುಂಬಿಲ್ವೆ ಒಂದು ರಾಜಕೀಯ ಪಕ್ಷಕ್ಕೆ ಲಾಭ ಮಾಡಿ ಕೊಡಲಿಕ್ಕಾಗಿಯೇ ಫೇಕ್ ನ್ಯೂಸ್ಗಳನ್ನ ಇಲ್ಲಿನ ಪತ್ರಿಕೆಗಳು ಚಾನೆಲ್ಗಳು ನಿರಂತರ ಪ್ರಸಾರ ಮಾಡಿಲ್ವೆ ಆಗ ಯಾಕೆ ಇಷ್ಟೊಂದು ಚರ್ಚೆ ಆಗ್ಲೇ ಇಲ್ಲ ಆಗ ಯಾಕೆ ಇವರಿಗೆ ಇಂಥದೊಂದು ತಂತ್ರಜ್ಞಾನ ಕಳವಳಕಾರಿ ಅಂತ ಅನ್ನಿಸ್ಲಿಲ್ಲ ಎಲ್ಲೋ ಯಾರಿಗೋ ಆದ್ರೆ ತಮಗೆ ಸಂಬಂಧನೇ ಇಲ್ಲ ತಮ್ಮ ಹತ್ತಿರಕ್ಕೆ ಬಂತು ಅನ್ನುವಾಗ ಇದ್ರ ಬಗ್ಗೆ ಶಾಕ್ ಆಗ್ತಾ ಇದೆ ಅಂತ ಹೇಳುವ ಇಂಥವರ ಈ ದ್ವಂದ್ವವೇ ಇವತ್ತಿನ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅಲ್ವೇ ರಶ್ಮಿಕಾ ಮಂದನ ವಿಚಾರದಲ್ಲಿ ಇವತ್ತು ಏನಾಗಿದೆಯೋ ಆ ನೆಪದಲ್ಲಿ ಏನೆಲ್ಲ ಚರ್ಚೆ ಹಾಹಾಕಾರ ಎದ್ದಿದೆಯೋ ಅದು ಮೊದಲೇ ಆಗಬೇಕಾಗಿತ್ತು ಇವತ್ತು ಕಳವಳ ವ್ಯಕ್ತಪಡಿಸ್ತಾ ಇರುವವರು ಆಗಲೂ ದ್ವನಿ ಎತ್ತಬೇಕಾಗಿತ್ತು ಸಂಕಟದ ವಿಚಾರ ಏನು ಅಂದರೆ ಈ ದೇಶದಲ್ಲಿ ಈ ಸಮಾಜದಲ್ಲಿ ಕೆಲವರಿಗೆ ಅನ್ಯಾಯ ಆದ್ರೆ ಮಾತ್ರವೇ ಅದು ಅನ್ಯಾಯ ಅಮಾಯಕರು ಜನಸಾಮಾನ್ಯರು ದುರ್ಬಲರು ಬಲಿಯಾಗತ್ಲೇ ಇದ್ರು ಅದು ಯಾರಿಗೂ ಲೆಕ್ಕಕ್ಕಿರೋದಿಲ್ಲ ರಶ್ಮಿಕಾ ಮಂದನ್ನ ಡಿಫೇಕ್ ವಿಚಾರವನ್ನ ಇಲ್ಲಿ ನಾವು ಸ್ವಲ್ಪ ಗಮನಿಸೋದಾದ್ರೆ ರಶ್ಮಿಕಾ ಅವರ ಡಿಫೇಕ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಯುವತಿಯೊಬ್ಳು ಲಿಫ್ಟ್ ಒಳಗೆ ಬರುವಂತಹ ವಿಡಿಯೋವನ್ನ ಇಟ್ಕೊಂಡು ಅದನ್ನ ರಶ್ಮಿಕಾ ಅವರನ್ನ ಹೋಲುವಂತೆ ಎ ಐ ತಾಂತ್ರಿಕತೆಯನ್ನು ಬಳಸಿ ಎಡಿಟ್ ಮಾಡಲಾಗಿದೆ ಈ ವಿಡಿಯೋವನ್ನು ಹಲವರು ಹಂಚಿಕೊಂಡಿದ್ದು ಆಯ್ತು ಇನ್ನೂ ಕೆಲವರು ರಶ್ಮಿಕಾ ಬಗ್ಗೆ ಕೀಳಾಗಿ ಟೀಕೆ ಮಾಡಿದ್ದು ಆಯ್ತು ಇದ್ರ ಬಗ್ಗೆ ನೊಂದ್ಕೊಂಡಂತಹ ರಶ್ಮಿಕಾ ಮಂದಣ್ಣ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಇದು ನನಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ತುಂಬಾ ಭಯಾನಕ ವಿಚಾರ ಆಗಿದೆ ತಂತ್ರಜ್ಞಾನವನ್ನ ಹೀಗೆ ದುರುಪಯೋಗ ಪಡಿಸ್ಕೊಳ್ತಾ ಇರೋದ್ರಿಂದ ಇವತ್ತು ನಾವು ತುಂಬಾ ಹಾನಿಗೆ ಗುರಿಯಾಗ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ನಾನು ಶಾಲೆ ಅಥವಾ ಕಾಲೇಜಿನಲ್ಲಿದ್ದಾಗ ಈ ರೀತಿ ಆಗಿದ್ರೆ ನಾನು ಇದನ್ನ ಹೇಗೆ ನಿಭಾಯಿಸ್ತಿದ್ದೆ ಅನ್ನೋದನ್ನ ಊಹಿಸೋದಿಕ್ಕೂ ಸಾಧ್ಯ ಇಲ್ಲ ನಮ್ಮಲ್ಲಿ ಹೆಚ್ಚಿನವರು ಇಂಥದ್ದಕ್ಕೆ ಬಲಿಯಾಗುವ ಮುನ್ನ ಅದನ್ನ ಒಟ್ಟಾಗಿ ಮತ್ತು ತುರ್ತಾಗಿ ಪರಿಹರಿಸಬೇಕಾಗಿದೆ ಅಂತ ಹೇಳಿದ್ದಾರೆ ರಶ್ಮಿಕಾ ಹಾಗೆ ಈ ಡಿಫೇಕ್ ಮಾಡಲು ಬಳಸಲಾದಂತಹ ವಿಡಿಯೋ ಜಾರಾ ಪಟೇಲ್ ಎಂಬ ಯುವತಿಯದ್ದು ಅಂತ ಹೇಳಲಾಗ್ತಿದೆ ಆಕೆ ಬ್ರಿಟಿಷ್ ಇಂಡಿಯನ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಆಕೆ ಕೂಡ ಆಘಾತವನ್ನ ವ್ಯಕ್ತಪಡಿಸಿದ್ದು ಈ ವಿಡಿಯೋ ಮಹಿಳೆಯರು ಮತ್ತು ಯುವತಿಯರ ಭವಿಷ್ಯದ ಬಗ್ಗೆ ಚಿಂತೆ ಹುಟ್ಟುಹಾಕಿದೆ ಭಯವಾಗ್ತಾ ಇದೆ ಇಂಟರ್ನೆಟ್ನಲ್ಲಿ ಇರೋದೆಲ್ಲ ನಿಜವಲ್ಲ ಫ್ಯಾಕ್ಟ್ ಚೆಕ್ಕಿಗೆ ಒಳಪಡಿಸುವುದು ಅಗತ್ಯ ಅಂತ ಹೇಳಿದ್ದಾರೆ ಇನ್ನು ರಶ್ಮಿಕಾ ಅವರ ಈ ಡಿ ಫೇಕ್ ವಿಡಿಯೋ ಬಗ್ಗೆ ಅನೇಕ ಸೆಲೆಬ್ರಿಟಿಗಳು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ ನಿಮ್ಮೊಂದಿಗೆ ನಿಲ್ತೇವೆ ಅಂತ ಹೇಳಿದ್ದಾರೆ ಜಾಗೃತಿ ಮೂಡಿಸೋಣ ಮತ್ತು ತಂತ್ರಜ್ಞಾನದ ಇಂತಹ ದುರ್ಬಳಕೆಯನ್ನು ಎದುರಿಸೋದಿಕ್ಕೆ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ನಟ ಅಮಿತಾಬ್ ಬಚ್ಚನ್ ಕೂಡ ಇದರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ಇದು ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿರುವಂತಹ ಗಂಭೀರವಾದ ಪ್ರಕರಣವಾಗಿದೆ ಅಂತ ಹೇಳಿದ್ದಾರೆ ಚಿತ್ರ ನಟರಾದ ನಾಗ ಚೈತನ್ಯ ಸೇರಿದಂತೆ ಇನ್ನೂ ಹಲವು ಸೆಲೆಬ್ರಿಟಿಗಳು ಕೂಡ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇದೆಲ್ಲದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಸಾಮಾಜಿಕ ಜಾಲತಾಣಗಳಾದ ಎಕ್ಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಗಳಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿರುವಂತಹ ಸುದ್ದಿ ಬಂದಿದೆ ಯಾವುದೇ ತಿರುಚಿದ ಚಿತ್ರಗಳನ್ನ ಐ ಟಿ ನಿಯಮಗಳ ಅಡಿಯಲ್ಲಿ ದೂರು ಸ್ವೀಕರಿಸಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ತೆಗೆದುಹಾಕುವಂತೆ ಅದು ಸೂಚಿಸಿದೆ ನಾವಿವತ್ತು ಎಂಥ ಅಪಾಯಕಾರಿ ಸ್ಥಿತಿಯಲ್ಲಿದ್ದೇವೆ ಅಂತಂದ್ರೆ ನಮ್ಮ ಕೈಯಲ್ಲಿರುವ ತಂತ್ರಜ್ಞಾನ ನಮ್ಮನ್ನೇ ತಿಂದು ಹಾಕುವ ಮಟ್ಟದಲ್ಲಿದೆ ಒಳ್ಳೆಯ ಉದ್ದೇಶಕ್ಕೆ ಅಂತ ಕಂಡುಕೊಂಡಿರುವಂತಹ ಎಲ್ಲದಕ್ಕೂ ಅದು ದುರ್ಬಳಕೆಗೆ ಒಳಗಾದ ನಂತರದಲ್ಲಿ ಅಪಾಯದ ಮತ್ತೊಂದು ಮುಖವೂ ಇರುತ್ತೆ ಸೆಲೆಬ್ರಿಟಿಯೊಬ್ಬರ ವಿಚಾರದಲ್ಲಿ ಹೀಗೆ ಎಲ್ಲರೂ ಬೆಂಬಲಕ್ಕೆ ನಿಂತು ವಿಡಿಯೋದ ಅಸಲಿ ಎತ್ತು ಏನನ್ನೋದನ್ನ ಅರ್ಥ ಮಾಡಿಕೊಂಡ್ರು ಆಗುವಂತ ಹಾನಿಯನ್ನ ತಪ್ಪಿಸಿದ್ರು ಅವರ ವಿರುದ್ಧ ಧ್ವನಿ ಎತ್ತಿದ್ರು ಸರ್ಕಾರ ಅದಕ್ಕೆ ಪ್ರತಿಕ್ರಿಯಿಸುವಂತೆ ಮಾಡಿದ್ರು ಆದ್ರೆ ಇದೇ ಅದೃಷ್ಟ ಇಂಥದ್ದೇ ಫೇಕ್ಗಳ ಆಕ್ರಮಣಕ್ಕೆ ತುತ್ತಾಗುವಂತಹ ಅಮಾಯಕರ ದುರ್ಬಲರ ಪಾಲಿಗೂ ಇರುತ್ತಾ ಖಂಡಿತ ಇಲ್ಲ ಎಷ್ಟೋ ಸಲ ರಾಜಕೀಯ ಉದ್ದೇಶಗಳಿಗಾಗಿಯೇ ಅತ್ಯಂತ ವ್ಯವಸ್ಥಿತವಾಗಿ ಹರಡಲಾಗುವಂತ ಇಂಥದೇ ಫೇಕ್ ವಿಡಿಯೋಗಳು ಫೇಕ್ ನ್ಯೂಸ್ಗಳು ಎಂಥೆಂಥ ಅನಾಹುತ ಸೃಷ್ಟಿಸಿವೆ ಅನ್ನೋದನ್ನ ನೋಡಿದ್ರೆ ಎದೆ ನಡಗತ್ತೆ ಅಂತ ಹೊತ್ತಲ್ಲಿ ಅಮಾಯಕರ ಪರವಾಗಿ ಅಂತೂ ಯಾರೂ ಇರೋದಿಲ್ಲ ಅನ್ನೋದು ಇನ್ನೂ ಭಯಾನಕ ಸಂಗತಿ ಮೊದಲು ಈ ಡಿ ಫೇಕ್ ಈಗಾಗಲೇ ಉಂಟು ಮಾಡಿರುವಂತಹ ಹಲವು ಅನಾಹುತಗಳ ಉದಾಹರಣೆಗಳನ್ನ ನಾವಿಲ್ಲಿ ನೋಡೋದಾದ್ರೆ ಇಂಗ್ಲೆಂಡಿನ ಇಂಜಿನಿಯರ್ ಒಬ್ಬರು ಕನ್ಸರ್ವೇಟಿವ್ ಪಕ್ಷದ ಬೋರಿಸ್ ಜಾನ್ಸನ್ ಲಿಬರಲ್ ಪಕ್ಷದ ಸಭೆಯೊಳಗೆ ಭಾಷಣ ಮಾಡಿದ ಹಾಗೆ ಲಿಬರಲ್ ಪಕ್ಷದ ಜರೆಮಿ ಕಾರ್ಬಿನ್ ಅವರು ವಿರೋಧ ಪಕ್ಷದ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿದ ಹಾಗೆ ವಿಡಿಯೋವನ್ನು ಮಾಡಿ ಅವಾಂತರ ಎಬ್ಬಿಸಿದ್ರ ಬಗ್ಗೆ ವರದಿಗಳಿದ್ವು ಗ್ಯಾಬೋನ್ ದೇಶದ ಅಧ್ಯಕ್ಷ ಅಲಿ ಬೋಂಗೋ ಮಾಡಿದ್ದಾರೆ ಎನ್ನಲಾದಂತಹ ಭಾಷಣದ ವಿಡಿಯೋ ತುಣುಕಿನಿಂದ ಅಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಯಾದದ್ದು ಹಿಂಸಾಚಾರವಾದದ್ದು ಸುದ್ದಿ ಆಗಿತ್ತು ಆದರೆ ಅವರು ಅಂತ ಭಾಷಣವನ್ನ ಮಾಡಿಯೇ ಇರಲಿಲ್ಲ ಒಬಾಮಾ ಫೇಸ್ಬುಕ್ ನ ಜುಕರ್ಬರ್ಗ್ ಎಲ್ಲರೂ ಕೂಡ ಈ ಡಿ ಫೇಕ್ ನ ಅವಾಂತರವನ್ನ ಅನುಭವಿಸಿದವರೇ ಆಗಿದ್ದಾರೆ ಆದ್ರೀಗ ಅದು ಅಮೆರಿಕ ಇಂಗ್ಲೆಂಡ್ಗಳಿಗೆ ಮಾತ್ರ ಸೀಮಿತವಾಗದೆ ಭಾರತದೊಳಕ್ಕೂ ಬಂದಿದೆ ಮಾತ್ರ ಅಲ್ಲದೆ ನಮ್ಮಲ್ಲಿ ಇನ್ನೂ ಅಪಾಯಕಾರಿ ಮಟ್ಟದಲ್ಲಿ ಅದರ ದುರ್ಬಳಕೆಯಾಗುವಂತಹ ಸನ್ನಿವೇಶಗಳಿವೆ ಇನ್ನು ಎಷ್ಟೋ ಸಲ ಅಮಾಯಕರ ಬಲಿ ತೆಗೆದುಕೊಳ್ಳುವ ರಾಜಕೀಯ ದುರುದ್ದೇಶಗಳೊಂದಿಗೆ ಹರಡಲಾಗುವಂತ ಫೇಕ್ ನ್ಯೂಸ್ಗಳು ಇನ್ನೂ ಭಯಾನಕವಾಗಿರುತ್ತವೆ ಈ ಫೇಕ್ ನ್ಯೂಸ್ಗಳು ಎಲ್ಲದಕ್ಕಿಂತ ವೇಗವಾಗಿ ಹರಡುವುದು ನಿಜವೋ ಸುಳ್ಳು ಅನ್ನೋದನ್ನ ವಿವೇಚನೆ ಮಾಡದೆ ಫಾರ್ವರ್ಡ್ ಮಾಡೋದು ಇನ್ನಷ್ಟು ಅಪಾಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಪ್ರಚೋದನಾತ್ಮಕ ಫೇಕ್ ನ್ಯೂಸ್ಗಳು ಜನಸಾಮಾನ್ಯರಲ್ಲಿ ಉನ್ಮಾದಕ್ಕೆ ಕಾರಣವಾಗುತ್ತವೆ ಅವು ಕೋಮುವಾದಿ ಅಥವಾ ಧಾರ್ಮಿಕ ಹಿಂಸಾಚಾರವನ್ನು ಪ್ರಚೋದಿಸಬಹುದು ತೀರಾ ವಿನಾಶಕಾರಿ ಸ್ವರೂಪದವೂ ಆಗಿರಬಹುದು ಮಕ್ಕಳ ಅಪಹರಣಕ್ಕೆ ಸಂಬಂಧಿಸಿದಂತಹ ಸುಳ್ಳು ಸುದ್ದಿಗಳು ಹಲವರ ಸಾವಿಗೆ ಕಾರಣವಾದದ್ದಿದೆ ನಮ್ಮ ರಾಜ್ಯದಲ್ಲೇ ಇಂತಹ ಘಟನೆಗಳು ನಡೆದಿವೆ ಹಲವರು ನಕಲಿ ಸುದ್ದಿಗಳಿಂದ ಪ್ರಚೋದಿತರಾದ ಜನರು ನಡೆಸುವಂತಹ ಗುಂಪು ಹಲ್ಲೆಗೆ ಬಲಿಯಾಗಿದ್ದಾರೆ ಮತ್ತು ಇಂತಹ ಘಟನೆಗಳು ದೇಶಾದ್ಯಂತ ನಡೆದಿವೆ ಕರ್ನಾಟಕದ ಬೀದರ್ನಲ್ಲೇ ಇನ್ನೂರಕ್ಕೂ ಹೆಚ್ಚು ಜನರ ಗುಂಪೊಂದು ಐಟಿ ಉದ್ಯೋಗಿ ಮಹಮ್ಮದ್ ಅಜಂ ಮತ್ತವರ ಸ್ನೇಹಿತರನ್ನ ಮಕ್ಕಳ ಅಪಹರಣಕಾರರು ಅಂತ ತಪ್ಪಾಗಿ ಭಾವಿಸಿ ಹಲ್ಲೆ ನಡೆಸಿದಾಗ ಅಜಂ ಸಾವಿಗೀಡಾಗಿದ್ರು ಅದೇ ರೀತಿಯ ಸುಳ್ ಸುದ್ದಿ ಪ್ರೇರಿತ ದಾಳಿಗಳು ದೇಶದ ವಿವಿಧೆಡೆ ನಡೆದಿವೆ ಹಲವು ಅಮಾಯಕರು ಅದಕ್ಕೆ ಬಲಿಯಾಗಿದ್ದಾರೆ ರಾಜಕೀಯವಾಗಿ ಅದೆಷ್ಟು ಫೇಕ್ ನ್ಯೂಸ್ ಗಳನ್ನ ಇಲ್ಲಿ ಹರಡಿ ಅದರಿಂದ ಲಾಭ ಮಾಡಿಕೊಳ್ಳಲಾಗಿದೆ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಸುತ್ತಮುತ್ತಲಲ್ಲೇ ಇವೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇರುವಾಗ ಕಾರವಾರದ ಪರೇಶ್ ಮೇಸ್ತ ಸಾವಿನ ಪ್ರಕರಣಕ್ಕೆ ಹೇಗೆ ಬಿಜೆಪಿ ಮುಖಂಡರು ಸಂಘ ಪರಿವಾರ ಹಾಗೂ ಈ ನ್ಯೂಸ್ ಚಾನೆಲ್ಗಳು ಹಸಿ ಹಸಿ ಸುಳ್ಳನ್ನು ಬೆರೆಸಿ ಅಪಪ್ರಚಾರದ ದೊಡ್ಡ ಅಭಿಯಾನವನ್ನೇ ನಡೆಸಿದವು ಅದರ ಮೂಲಕವೇ ಕರಾವಳಿ ಸಹಿತ ಹಲವು ಜಿಲ್ಲೆಗಳಲ್ಲಿ ಹೇಗೆ ಕೋಮು ಧ್ರುವೀಕರಣ ಮಾಡ್ಕೊಂಡ್ರು ಅನ್ನೋದನ್ನ ಇಡೀ ಕರ್ನಾಟಕ ನೋಡಿದೆ ಸಿದ್ದರಾಮಯ್ಯ ಅವರ ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ರಾಜ್ಯದಲ್ಲಿ ಡಜನ್ ಗಟ್ಟಲೆ ಹಿಂದುತ್ವ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ ಸಹಿತ ಬಿಜೆಪಿಯ ಮುಖಂಡರು ಪ್ರಚಾರವನ್ನ ಮಾಡಿದ್ರು ಕೊನೆಗೆ ನೋಡಿದ್ರೆ ಆ ಪಟ್ಟಿಯಲ್ಲಿ ಜೀವಂತ ಇದ್ದವರ ಹೆಸರು ಆತ್ಮಹತ್ಯೆ ಮಾಡ್ಕೊಂಡವ್ರ ಹೆಸರು ಅಪಘಾತದಲ್ಲಿ ಮೃತಪಟ್ಟವರ ಹೆಸರುಗಳು ಇದ್ವು ಇನ್ನು ಕರೋನಾ ಸಂದರ್ಭದಲ್ಲಿ ಮುಸ್ಲಿಮರ ಮೇಲೆ ಹೇಗೆ ಗೂಬೆ ಕೂರಿಸಲು ಏನೇನೆಲ್ಲ ಫೇಕ್ ನ್ಯೂಸ್ ಗಳನ್ನ ಪ್ರಮುಖ ಪತ್ರಿಕೆಗಳು ಹಾಗೂ ನ್ಯೂಸ್ ಚಾನೆಲ್ಗಳೇ ಮುಂದೆ ನಿಂತು ಪ್ರಸಾರ ಮಾಡಿದ್ವು ಅನ್ನೋದನ್ನ ಇಡೀ ದೇಶನೇ ನೋಡಿದೆ ಈ ಫೇಕ್ ನ್ಯೂಸ್ ಗಳ ಪರಿಣಾಮವು ಅದೆಷ್ಟು ಭೀಕರವಾಗಿತ್ತು ಅದಕ್ಕಾಗಿ ಆ ಪತ್ರಿಕೆಗಳು ಹಾಗೂ ಚಾನೆಲ್ಗಳು ಆಮೇಲೆ ಚೀಮಾರಿಯನ್ನ ಕೂಡ ಹಾಕಿಸ್ಕೊಂಡಿವೆ ಹೀಗೆ ಫೇಕ್ ನ್ಯೂಸ್ಗಳು ಗಂಭೀರ ಸಮಸ್ಯೆಗಳನ್ನ ಹುಟ್ಟಾಕ್ತಿವೆ ವದಂತಿಗಳು ಮಾರ್ಫ್ ಮಾಡಿದ ಚಿತ್ರಗಳು ವಿಡಿಯೋಗಳು ಕ್ಲಿಕ್ ಬೈಟ್ಗಳು ಪ್ರಚೋದನಕಾರಿ ಸ್ಟೋರಿಗಳು ಪರಿಶೀಲಿಸದ ಮಾಹಿತಿಗಳು ಸಾಮಾಜಿಕ ನೆಮ್ಮದಿಯನ್ನ ಕದಡುತ್ತಿವೆ ಅಮಾಯಕರ ಹತ್ಯೆಗೆ ಕಾರಣ ಆಗ್ತಿವೆ ಸರ್ಕಾರಗಳನ್ನೇ ಉರುಳಿಸ್ತಾ ಇವೆ ಈ ಡಿಫೇಕ್ನಂತ ತಂತ್ರಜ್ಞಾನ ದುರ್ಬಳಕೆಯಾಗತೊಡಗಿದ್ರೆ ವ್ಯಕ್ತಿಗತ ಚಾರಿತ್ರಕ್ಯತೆಗೆ ಕಾರಣ ಆಗುವಷ್ಟೇ ರಾಜಕೀಯ ದುರುದ್ದೇಶದ ಅಪಾಯಕಾರಿ ಸಾಧನವೂ ಆಗಿಬಿಡುತ್ತೆ ಮೊದಲೇ ಈ ದೇಶದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲರನ್ನ ಒಡೆಯುವಂತಹ ಕೆಲಸ ಅವ್ಯಾಹತವಾಗಿ ನಡೀತಾ ಇರುವಾಗ ಕೋಮು ಸೌಹಾರ್ದವನ್ನ ಕದಡಲಾಗ್ತಾ ಇರುವಾಗ ಒಬ್ಬರ ಮೇಲೊಬ್ರು ಕಾರುವಂತೆ ಸುಳ್ಳುಗಳನ್ನ ಸೃಷ್ಟಿಸಿ ಹರಡುವುದು ವ್ಯಾಪಕವಾಗಿರುವಾಗ ಅಂಥವರ ಕೈಯಲ್ಲಿ ಈ ತಂತ್ರಜ್ಞಾನ ಸಿಕ್ಕಿಬಿಟ್ರೆ ಆಗುವ ಅನಾಹುತ ಎಂಥದ್ದು ಅನ್ನೋದನ್ನ ಊಹಿಸಿದ್ರೆ ಭಯ ಆಗತ್ತೆ ಸೆಲೆಬ್ರಿಟಿಗಳಾದವರು ಜವಾಬ್ದಾರಿಯುಳ್ಳ ಕಲಾವಿದರು ಇದು ತಮಗೆ ಸಂಬಂಧಿಸಿದ್ದೇ ಅಲ್ಲ ಅಂತ ಅಂದುಕೊಳ್ಳದೆ ತಮಗೆ ಅನ್ಯಾಯವಾದ್ರೆ ಮಾತ್ರ ಹಾ ಹೋ ಅಂತ ಹೇಳದೆ ಇತರರ ವಿಚಾರದಲ್ಲಿಯೂ ಹೀಗೆ ಆದಾಗ್ಲೂ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಫೇಕ್ ನ್ಯೂಸ್ಗೆ ಡಿ ಫೇಕ್ಗೆ ಯಾರೇ ಬಲಿಪಶುಗಳಾಗಿದ್ದನ್ನ ಒಟ್ಟಾಗಿ ನಿಂತು ತಪ್ಪಿಸಬೇಕಾಗಿದೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ